ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋನ್ನಮಃ ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ದಿನದ ದ್ವಾದಶ ರಾಶಿಗಳು ನಮ್ಮನ್ನು ಯಾವ ರೀತಿಯಾಗಿ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ ಮೊದಲನೆಯದ್ದಾಗಿ ಮೇಷರಾಶಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಒಳ್ಳೆಯ ಫಲಗಳನ್ನು ಕಾಣುವಂತಹ ಯೋಗ ಫಲಗಳು ಕರ್ಮಭಾವದಲ್ಲಿ ಒಂದಷ್ಟು ಗ್ರಹಗಳ ಉಪಸ್ಥಿತಿ ಹೇಳುವಂಥದ್ದಿದೆ ಆದರೂ ಕೂಡ ಕರ್ಮ ಭಾವಪತಿಯಾದಂಥವನು ಏಕಾದಶ ಭಾವದಲ್ಲಿದ್ದು ವೃತ್ತಿ ಜೀವನಕ್ಕೆ ಪುಷ್ಟಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿದ್ದಾನೆ ಹಾಗಾಗಿ ವೃತ್ತಿಯಲ್ಲಿ ಚೆನ್ನಾಗಿರ್ತದೆ ದಾಂಪತ್ಯ ಜೀವನವು ಕೂಡ ಚೆನ್ನಾಗಿರುವಂತಹ ಯೋಗ ಫಲಗಳು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಮ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವಂತಹ ಒಂದು ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಾಗಿ ಕಂಡು ಬರ್ತಾ ಇದೆ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿ ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ವಿದ್ಯಾರ್ಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಾಸಿಟಿವಿಟಿಯ ಒಂದು ಅನುಭವ ಹೇಳುವಂಥದ್ದು ಮೇಷರಾಶಿಯವರಿಗೆ ಆಗಲಿಕ್ಕಿದೆ ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಕೃಷಿ ಸಂಬಂಧವಾದಂತಹ ಚಟುವಟಿಕೆಗಳಲ್ಲಿಯೂ ಕೂಡ ನಿಮ್ಮ ಅನಿಸಿಕೆಗೆ ಒಂದು ಅನುಭವ ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗಲಿಕ್ಕಿದೆ ಸೊ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿ ಭಾಗ್ಯಭಾವದಲ್ಲಿ ವೃತ್ತಿಯಲ್ಲಿ ಒಂದಷ್ಟು ಒಳ್ಳೆಯ ಫಲಗಳು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಳ್ಳೆಯ ಫಲಗಳು ಶುಭ ಫಲಗಳು ಅಭಿವೃದ್ಧಿಯ ಫಲಗಳು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಒಂದಷ್ಟು ಸಮಾಧಾನ ತೃಪ್ತಿಯ ಸ್ಥಿತಿಯ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರಲಿಕ್ಕುಂಟು ಕಲೆ ಕ್ರೀಡೆ ಸಾಹಿತ್ಯ ಸಂಗೀತ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ಸಮಾಧಾನದ ಫಲಕ್ಕೆ ಸೀಮಿತವಾಗಿ ಕಂಡುಬರುತ್ತಾ ಇದೆ ಹೊಸ ಥರದ ಚಿಂತನೆ ಉದ್ಯಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟು ಅಥವಾ ಅಪ್ಡೇಟ್ ವರ್ಷನಿಗೆ ಹೋಗುವಂಥದ್ದು ಆಮೇಲೆ ಮದುವೆ ಇತ್ಯಾದಿ ಶುಭ ಕಾರ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಗೃಹ ನಿರ್ಮಾಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ ಅದಕ್ಕೆ ಪೂರಕವಾದಂತಹ ಕಾಲಘಟ್ಟದಲ್ಲಿ ತಾವುಗಳು ಇಲ್ಲದೇ ಇರುವಂಥದ್ದು ಹಾಗಾಗಿ ಸ್ವಲ್ಪ ಯೋಚಿಸಿ ಹೆಜ್ಜೆಯನ್ನು ಇಡಿ ಜೊತೆ ಜೊತೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಒಂದು ಹಂತದಲ್ಲಿ ಸಮಾಧಾನ ತೃಪ್ತಿಯ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇದ್ದರೂ ಕೂಡ ಕರ್ಮ ಭಾವದಲ್ಲಿ ಪಾಪಗ್ರಹಣ ಉದಯ ಆಗಿರೋದರಿಂದ ಒಂದಷ್ಟು ಕರ್ಮ ಪ್ರದೇಶ ಹೇಳುವಂತದ್ದು ವೃತ್ತಿಯನ್ನು ನಡೆಸುವಂತಹ ಪರಿಸರ ಹೇಳುವಂಥದ್ದು ನಿಮಗೆ ಸಮಾಧಾನ ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರುವಂತಹ ಲಕ್ಷಣಗಳು ಕಂಡು ಇದೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಆರ್ಥಿಕತೆಯಲ್ಲಿ ಒಂದು ಹಂತದ ಸಮಾಧಾನ ಹೇಳುವಂಥದ್ದುಂಟು ಮಕ್ಕಳಿಂದಲೂ ಕೂಡ ಒಂದು ಹಂತದ ಸಮಾಧಾನ ಹೇಳುವಂಥದ್ದುಂಟು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಗಳು ಹೇಳುವಂಥದ್ದು ಕಂಡು ಇಲ್ಲ ಕೃಷಿ ಸಂಬಂಧ ಚಟುವಟಿಕೆಯನ್ನು ಮಾಡುವಂಥವರಿಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಹಿನ್ನಡೆಯ ಫಲಗಳು ಹೇಳುವಂಥದ್ದು ಕಾನೂನಾತ್ಮಕ ವಿಷಯವಾಗಿ ಒಂದಷ್ಟು ತೊಂದರೆಯ ಫಲಗಳು ಹೇಳುವಂಥದ್ದು ನಿಮಗೆ ಅನುಭವಕ್ಕೆ ಬರುವಂಥ ಸಾಧ್ಯತೆ ಮನಸ್ಸಿಗೆ ಒಂದಷ್ಟು ಗೊಂದಲ ಮನಸ್ಸಿಗೆ ಒಂದಷ್ಟು ನೋವುಗಳು ಹೇಳುವಂಥದ್ದು ಬೇರೆ ಬೇರೆ ಕಾರಣಗಳಿಂದಾಗಿ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕವಾದಂತಹ ಫಲಗಳು ಕಂಡುಬರುತ್ತಾ ಇದೆ ಸೊ ತಾವುಗಳು ಮಾಡಬೇಕಾದದ್ದು ಗೋವಿಗೆ ಮೇವನ್ನು ನೀಡುವಂಥದ್ದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಬರುವಂಥದ್ದು ಇದರಿಂದ ಒಂದಷ್ಟು ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕರ್ಕಾಟಕ ರಾಶಿ ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆ ಹೆಜ್ಜೆಯನ್ನು ಇಡುವಂಥದ್ದು ಕಾನೂನಾತ್ಮಕ ವಿಷಯವಾಗಿಯೂ ಕೂಡ ಅತ್ಯಂತ ಜಾಗರೂಕತೆ ಹೆಜ್ಜೆಯನ್ನು ಇಡುವಂಥದ್ದು ಅವಶ್ಯಕ ಅನ್ನುವಂಥದ್ದು ಗೋಚರವಾಗುತ್ತಾ ಇದೆ ಕೌಟುಂಬಿಕ ಜೀವನ ಮತ್ತು ಸಾಂಸಾರಿಕ ಜೀವನ ಹೇಳುವಂಥದ್ದು ತುಂಬ ಚೆನ್ನಾಗಿರ್ತದೆ ವೃತ್ತಿ ಜೀವನ ಮತ್ತು ಆರ್ಥಿಕ ವಿಷಯವೂ ಕೂಡ ಹಾಗೆ ನಿಮಗೆಷ್ಟು ಬೇಕೋ ಅಷ್ಟು ಬಂದಿದೆ ಅನ್ನುವುದಕ್ಕಿಂತಲೂ ಕೂಡ ನಿಮಗೆ ಎಷ್ಟನ್ನು ಕೊಡಬೇಕು ಅಷ್ಟನ್ನು ಕೊಡುವಂತಹ ಕೆಲಸವನ್ನು ನಮ್ಮ ನಮ್ಮ ಪ್ರಾರಬ್ಧ ಕರ್ಮಗಳು ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಸೀಮಿತವಾಗಬೇಕಾಗ್ತದೆ ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಏನು ದೈಹಿಕವಾದಂತಹ ಆರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು ತಾವುಗಳು ಆಂಜನೇಯ ದೇವರ ಏನು ಅಷ್ಟೋತ್ತರ ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತವಾಗಿರುತ್ತದೆ ಆರ್ಥಿಕತೆಯ ವಿಷಯವು ಕೂಡ ಅದ್ಭುತವಾದಂತಹ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರ್ತದೆ ಸೊ ಹಾಗಾಗಿ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂಜಿಕೆ ಬೇಡ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು ವಿದ್ಯಾರ್ಥಿಗಳಿಗೂ ಕೂಡ ಸಂತೋಷದಾಯಕವಾದಂತಹ ಫಲಗಳುಂಟು ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೂ ಕೂಡ ಪೂರಕವಾದಂತಹ ಫಲಗಳು ಕಂಡುಬರ್ತಾ ಇದೆ ಇನ್ನು ರಕ್ತದೊತ್ತಡ ಹೃದಯದೊತ್ತಡಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮಗೆ ಆಗುವುದರ ಮೂಲಕ ದೈಹಿಕ ಬಾಧೆ ಹೇಳುವಂತಹ ಫಲ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಸಾರ್ವಜನಿಕ ಬದುಕಿನಲ್ಲಿ ಅದ್ಭುತವಾದಂತಹ ಒಂದಷ್ಟು ರಿಯಾಕ್ಷನ್ಸ್ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವದೇವರಿಗೆ ಸಂಬಂಧಪಟ್ಟಂತಹ ಸೇವೆ ಬಿಲ್ವಾರ್ಚನೆ ಭಸ್ಮಾರ್ಚನೆ ರುದ್ರಾಭಿಷೇಕ ಇತ್ಯಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕನ್ಯಾ ರಾಶಿ ಕರ್ಮಪತಿ ರಾಶಿಯ ಪತಿ ಪಂಚಮ ಭಾವದಲ್ಲಿರುವಂಥದ್ದು ವೃತ್ತಿ ಚೆನ್ನಾಗಿರ್ತದೆ ಆರ್ಥಿಕತೆಯ ಆದಾಯವು ಕೂಡ ಚೆನ್ನಾಗಿರ್ತದೆ ಹೇಳುವಂತಹ ಸ್ಥಿತಿಯ ಫಲಗಳುಂಟು ದಾಂಪತ್ಯ ಜೀವನದಲ್ಲಿ ನಿರೀಕ್ಷೆಯ ಫಲಗಳು ನಿರೀಕ್ಷೆಯ ತೃಪ್ತಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದು ಕಷ್ಟಕರ ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಗೃಹಾರಂಭ ಭೂ ಖರೀದಿ ಇತ್ಯಾದಿ ಚಿಂತನೆಗಳಿದ್ದರೆ ಇದಕ್ಕೆ ಪೂರಕವಾದಂತಹ ಫಲಗಳು ಈ ಸಂದರ್ಭದಲ್ಲಿ ವಾಸ್ತವದಲ್ಲಿ ನಿಮಗೆ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಮತ್ತು ಎಲುಬುಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಒಂದಷ್ಟು ಅವ್ಯವಸ್ಥೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಸ್ವಲ್ಪ ಅದರ ಬಗ್ಗೆ ಜಾಗರೂಕತೆ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ತುಲಾರಾಶಿ ವೃತ್ತಿ ಜೀವನದಲ್ಲಿ ಅದ್ಭುತವಾದಂತಹ ಫಲಗಳುಂಟು ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಒಂದಷ್ಟು ಅದ್ಭುತವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷದ ವಾತಾವರಣ ಹೇಳುವಂಥದ್ದು ಮಕ್ಕಳಿಂದ ಸಂತೋಷದ ವಾತಾವರಣ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಒಂದಷ್ಟು ಪಾಸಿಟಿವಿಟಿ ಶುಭ ಸೂಚನೆ ಹೇಳುವಂಥ ಅನುಭವಗಳು ಕಂಡುಬರ್ತಾ ಇದೆ ಸಾರ್ವಜನಿಕ ಬದುಕಿನಲ್ಲಿ ಕೀರ್ತಿ ಸ್ಥಾನಮಾನಗಳು ಇರ್ತದೆ ಕಲೆ ಕ್ರೀಡೆ ಸಂಗೀತ ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಪುರಸ್ಕಾರ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು ಆದರೆ ಕಾನೂನಾತ್ಮಕವಾಗಿ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ನಮ್ಮವರಿಂದ ನಾವು ಪ್ರೊಟೆಕ್ಟಿವ್ ಆಗಿ ಇರುವಂಥ ಕೆಲಸವನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದ್ದಾವೆ ಸೊ ತಾವುಗಳು ಕೂಡ ಹಾಗೆ ದುರ್ಗೆಯ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ವೃಶ್ಚಿಕ ರಾಶಿ ಕರ್ಮ ಚೆನ್ನಾಗಿರುತ್ತದೆ ಆರ್ಥಿಕ ಆದಾಯ ಕೂಡ ಹಾಗೆ ಒಂದು ಹಂತಕ್ಕೆ ಸಮಾಧಾನಕರವಾದಂತಹ ಆದಾಯದ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕ ಫಲಗಳು ಇರುವುದಿಲ್ಲ ಸಾರ್ವಜನಿಕ ಬದುಕಿನಲ್ಲಿ ನಿಮ್ಮ ಆ್ಯಕ್ಷನ್ಗೆ ರಿಯಾಕ್ಷನ್ ಹೇಳುವಂಥದ್ದು ಅದು ನಿಮಗೆ ಸಮಾಧಾನ ಕೊಡದೇ ಇರುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ ಸ್ವಲ್ಪ ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗ್ತದೆ ಕಾನೂನಾತ್ಮಕ ಸಂಬಂಧ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಿ ಅರ್ಧಾಷ್ಟಮ ಶನಿಯ ಒಂದು ಕಾಲಘಟ್ಟವೂ ಇರುವುದರಿಂದ ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳಿದ್ದಾವೆ ದಾಂಪತ್ಯ ಸೌಖ್ಯ ಇದೆ ಮಕ್ಕಳಿಂದ ಸಂತೋಷ ಇದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಗಳು ಇರುವುದಿಲ್ಲ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಸುಬ್ರಹ್ಮಣ್ಯ ಆಲಯದಲ್ಲಿ ಯಥಾಶಕ್ತಿಯಾದಂಥ ಸೇವೆ ಮತ್ತು ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ ಇನ್ನು ಧನುರ್ ರಾಶಿ ಧನುರ್ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಉತ್ತಮ ಫಲದಾಯಕ ಸ್ಥಿತಿಯಲ್ಲಿರ್ತದೆ ಆರ್ಥಿಕ ವಿಷಯವೂ ಕೂಡ ಒಂದು ಹಂತದ ಸಮಾಧಾನದಲ್ಲಿ ಇರ್ತದೆ ಸಾಂಸಾರಿಕ ಜೀವನದಲ್ಲಿ ಕೂಡ ಒಂದು ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕಿರ್ತದೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಕೌಟುಂಬಿಕ ಆರೋಗ್ಯ ವಿಷಯವೂ ಕೂಡ ಒಂದಷ್ಟು ಹದಗೆಡುವಂತಹ ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಹಂತದ ಸುಧಾರಣೆಯ ಫಲಗಳುಂಟು ಇನ್ನು ಆರ್ಥಿಕ ವಿಷಯದಲ್ಲಿಯೂ ಕೂಡ ಚೇತರಿಕೆಯ ಸ್ಥಿತಿಯ ಫಲ ಹೇಳುವಂಥದ್ದು ಕಂಡುಬರ್ತಾ ಇದೆ ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು ಮಕ್ಕಳಿಂದಲೂ ಸಂತೋಷದಾಯಕವಾದಂತಹ ಫಲಗಳು ಕಂಡು ಬರ್ತಾ ಇದೆ ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಯ ಅನುಭವಗಳು ಹೇಳುವಂಥದ್ದು ನಿಮಗಾಗುವಂತಹ ಸಾಧ್ಯತೆಗಳಿದ್ದಾವೆ ಸ್ವಲ್ಪ ಯಾವುದೇ ಕೆಲಸವನ್ನು ಮಾಡುವುದರೂ ಕೂಡ ಅದನ್ನು ಹತ್ತು ಬಾರಿ ಯೋಚಿಸಿ ಆ ಕೆಲಸವನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡುವುದು ಔಚಿತ್ಯ ಕಾರಣ ನಿಮ್ಮ ಜೊತೆಗೆ ಶನಿ ಇದ್ದಾನೆ ಹಾಗಾಗಿ ಸ್ವಲ್ಪ ಏನು ನಮ್ಮನ್ನು ನಾವು ವಿಮರ್ಶಿಸಿಕೊಂಡಂತೆ ಕಾರ್ಯಪ್ರವೃತ್ತಿಯನ್ನು ಮಾಡುವ ಅವಶ್ಯಕತೆ ಇರ್ತದೆ ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರ ಅಷ್ಟೋತ್ತರ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದರಿಂದ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕುಂಭರಾಶಿ ಕರ್ಮ ಕುಂಟಿ ಕುಂಟಿಕೊಳ್ಳುತ್ತಾ ಮುಂದೆ ಸಾಗುವಂತಹ ಯೋಗ ಫಲಗಳು ಮಂದಗತಿಯಲ್ಲಿ ಸಾಗುವ ಯೋಗ ಆರ್ಥಿಕ ಆದಾಯವು ಕೂಡ ಹಾಗೆ ತುಂಬ ಏನು ಕಿರಿಕಿರಿಯನ್ನು ಕೊಡ್ತದೆ ಹಣ ಸಂಪಾದನೆ ಆಗುವಲ್ಲಿ ಬಂದು ಸೇರುವಲ್ಲಿ ಸ್ವಲ್ಪ ಅದರ ಬಗ್ಗೆ ಇನ್ನಷ್ಟು ಪ್ರಯತ್ನ ಮತ್ತು ಶ್ರಮವನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ ದಾಂಪತ್ಯದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವ ಹೇಳುವಂಥದ್ದು ಆಗುವ ಸಾಧ್ಯತೆ ಕೌಟುಂಬಿಕ ಬದುಕಿನಲ್ಲಿಯೂ ಕೂಡ ಹಾಗೆ ಒಂದಷ್ಟು ಕಸಿವಿಸಿಯ ಅನುಭವಗಳು ನೇಮಪಾಲಿಗೆ ಆಗುವಂತಹ ಸಾಧ್ಯತೆ ಮಾನಸಿಕವಾಗಿ ಒಂದಷ್ಟು ಗೊಂದಲಾತ್ಮಕವಾದಂತಹ ಮನಸ್ಥಿತಿ ಹುಟ್ಟಿಕೊಳ್ಳುವಂಥದ್ದು ಉಲ್ಬಣ ಆಗುವಂಥದ್ದು ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯ ವ್ಯತ್ಯಾಸದ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರ್ತದೆ ವಂಚನೆಗೆ ಒಳಗಾಗುವ ಯೋಗ ಫಲಗಳು ಅನಿವಾರ್ಯವಾಗಿ ಮಾತಿನಂತೆ ನಡೆಯದೇ ಇರುವಂತಹ ಸ್ಥಿತಿ ನಿಮ್ಮದ್ದು ಆಗುವ ಸಾಧ್ಯತೆಗಳು ಸೊ ತಾವುಗಳು ಕೂಡ ಹಾಗೆ ಶಿವದೇವರ ಅಷ್ಟೋತ್ತರ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಒಂದಷ್ಟು ಸಮಾಧಾನ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕಟ್ಟ ಕಡೆಯ ರಾಶಿ ಮೀನರಾಶಿ ಕರ್ಮದಲ್ಲಿ ಅದ್ಭುತ ಫಲಗಳುಂಟು ಆರ್ಥಿಕ ಆದಾಯವು ಕೂಡ ಅದ್ಭುತ ಫಲಗಳುಂಟು ಸ್ವಭಾವತಃ ಏನು ಸಿಟ್ಟು ಆಕ್ರೋಶ ಇತ್ಯಾದಿ ಸ್ವಭಾವಗಳನ್ನು ಬೆಳೆಸ್ಕೊಳ್ತೀರಿ ತಾವುಗಳು ಅದರಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಪ್ರಯೋಜನಗಳು ಶೂನ್ಯ ಆಗುತ್ತದೆ ದಾಂಪತ್ಯದಲ್ಲಿ ನಿರೀಕ್ಷಿತ ಫಲಗಳು ಇರುವುದಿಲ್ಲ ಮಕ್ಕಳಿಂದಲೂ ಕೂಡ ಒಂದಷ್ಟು ನೋವುಗಳು ದುಃಖಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಸೊ ಮತ್ತೆ ಎಲ್ಲಿಯೋ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳುವಲ್ಲಿ ಅಸಮರ್ಥತೆ ಹೇಳುವಂತಹ ಒಂದು ಭಾವ ಕಾರಣ ಏನು ಕೇಳಿದರೆ ಶನಿಯ ಒಂದಷ್ಟು ಏನು ಪ್ರಬಲವಾದಂತಹ ಒಂದು ದೃಷ್ಟಿ ಹೇಳುವಂಥದ್ದು ಬಾಧೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆ ಕಾರಣದಿಂದಾಗಿ ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ನೀವು ಅಂದುಕೊಂಡಂತೆ ಆಗುವುದಿಲ್ಲ ಕೆಲಸ ಆಗುತ್ತದೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಂಡಂತೆ ವಿಮರ್ಶಿಸಿಕೊಂಡಂತೆ ಮುನ್ನುಗ್ಗುವುದು ಅತ್ಯಂತ ಸೂಕ್ತ ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ನಾಮಾವಳಿಗಳನ್ನು ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡೋದರಿಂದ ಒಂದಷ್ಟು ಶುಭ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ ಈ ಚಿಂತನೆಗಳು ನಮ್ಮ ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ